ಸ್ನೇಹಿತರೆ, ಈ ಡಾಂಬಾರ್ ಮಾಫಿಯಾ ಮಾಡೋ ದುಷ್ಟಕೂಟ ಇದೆಯಲ್ಲ, ಅದು ಭಾರಿ ಡೇಂಜರಸ್. ಅವರು ತಮ್ಮ ವ್ಯವಹಾರವನ್ನು ಅತ್ಯಂತ ರಹಸ್ಯವಾಗಿಯೇ ಮಾಡ್ತಿರ್ತಾರೆ. ಹಾಗಾಗಿಯೇ ಅವರ ಈ ಕಳ್ಳಾಟವನ್ನು ಅಷ್ಟು ಸುಲಭವಾಗಿ ಭೇದಿಸಲು ಸಾಧ್ಯ ಇಲ್ಲ. ಆದರೂ ಕೂಡ ನಾವು ಇವರ ಬಣ್ಣ ಬಯಲು ಮಾಡಲೇಬೇಕು ಅಂತ ಧೈರ್ಯ ಮಾಡಿ ಆ ಭಯಾನಕ ಜಾಗಗಳಿಗೆ ಭೇಟಿ ಕೊಟ್ವಿ. ಅಲ್ಲಿ ಒಂದಷ್ಟು ರಹಸ್ಯಗಳನ್ನು ಬಯಲು ಮಾಡಿಯೇ ಬಿಟ್ವಿ. ಆ ಸೀಕ್ರೆಟ್ಗಳು ಏನು ಅಂತ ಹೇಳ್ತೀನಿ ಬನ್ನಿ. ನಾವು ಕಾರ್ಯಾಚರಣೆಯ ಆರಂಭದಲ್ಲಿ ಒಂದಿಷ್ಟು ಅಧ್ಯಯನ ನಡೆಸಲು ನಿರ್ಧರಿಸಿದ್ವಿ. ಅದಕ್ಕಾಗಿ ನಗರದಲ್ಲಿ ಡಾಂಬಾರೀಕರಣ ನಡೆಯುತ್ತಿದ್ದ ಪ್ರದೇಶಗಳಿಗೆ ಭೇಟಿ ಕೊಟ್ವಿ. ಕಾರ್ಯನಿರ್ವಹಿಸುತ್ತಿದ್ದವರ ಬಳಿ ಒಂದಿಷ್ಟು ಮಾಹಿತಿ ಸಂಗ್ರಹಿಸಿದ್ವಿ. ಅವರು ಡಾಂಬರ್ ಹಾಕುತ್ತಿದ್ದ ರೀತಿ ಮತ್ತು ಅನುಸರಿಸುತ್ತಿದ್ದ ಪದ್ಧತಿಯನ್ನ ಗಮನಿಸಿದ್ವಿ. ಗುತ್ತಿಗೆದಾರರು ಡಾಂಬರ್ ಹಾಕೋ ಪದ್ಧತಿ ಕಂಡು ನಮಗೆ ಅಚ್ಚರಿಯಾಯಿತು. ಯಾಕಂದ್ರೆ ಇಲ್ಲಿ ರಸ್ತೆಗೆ ಮನ ಬಂದಂತೆ ಡಾಂಬರ್ ಹಾಕಲಾಗುತ್ತಿತ್ತು. ಅದಕ್ಕೆ ಒಂದು ನೀತಿ ಇಲ್ಲ, ನಿಯಮ ಇಲ್ಲ. ಬಿಬಿಎಂಪಿ ಇಂಜಿನಿಯರ್ಸ್, ಇಂಡಿಯನ್ ರೋಡ್ ಕಾಂಗ್ರೆಸ್ ಅಂತ ಐ ಆರ್ ಸಿ, ಆ ಒಂದು ಸ್ಪೆಸಿಫಿಕೇಶನ್ನ ಅಳವಡಿಸ್ಕೊತಾ ಇಲ್ಲ. ನುರಿತ ತಜ್ಞರು ಏನಿದ್ದಾರೆ ಅವ್ರನ್ನ ಸಲಹೆಗಳನ್ನ ತಗೊಳ್ತಾ ಇಲ್ಲ. ಅವ್ರ ಸಲಹೆಗಳನ್ನ ತೆಗೆದುಕೊಂಡು ಮತ್ತು ಏನಂದರೆ ಒಂದು ರಸ್ತೆ ಮಾಡಬೇಕಂದ್ರೆ ಮೊದಲು ಏನು ಮಾಡಬೇಕು ಅನ್ನೋ ಒಂದು ಗಮನದಲ್ಲಿ ಇಟ್ಕೊಳ್ಳದೆ ಸುಮ್ಮನೆ ಅದೇ ಜನಪ್ರತಿನಿಧಿಗಳು ಏನು ಹೇಳ್ತಾರೆ ಅದನ್ನ ಮಾಡೋದು, ಆ ರೀತಿ ಏನು ಬೇಕಾಬಿಟ್ಟಿ ಕೆಲಸಗಳು. ಇನ್ನು ರಸ್ತೆ ಡಾಂಬಾರೀಕರಣ ಕಾಮಗಾರಿಯನ್ನು ಬೇಸಿಗೆಗಾಲದಲ್ಲೇ ಮಾಡಬೇಕು. ಯಾಕಂದ್ರೆ ಡಾಂಬಾರಿಗೆ ನೀರು ಶತ್ರು. ಆದರೆ ನಮ್ಮ ಇಂಜಿನಿಯರ್ಗಳಿಗೆ ಇದರ ಕನಿಷ್ಠ ಜ್ಞಾನವೂ ಇಲ್ಲದಿರೋದು ಅಚ್ಚರಿ ತಂದಿತು. ನೀರು ಮೊದಲನೇ ಶತ್ರು, ಎರಡನೇದು ಡಾಂಬರೀಕರಣ. ಡಾಂಬರೀಕರಣ ಮಾಡಬೇಕಾದ್ರೆ ಬಹಳಷ್ಟು ಕ್ರಮಗಳಿವೆ, ಕಾರಣಗಳಿವೆ. ಒಂದು, ಡಾಂಬರೀಕರಣ ಮಾಡಬೇಕಾದ್ರೆ ಅದು ಏನು ಒಂದು ಹಾಟ್ ಮಿಕ್ಸ್ ಪ್ಲಾಂಟ್ ಅಂತ ನಾವೇನು ಕರಿತೀವಿ, ಅದನ್ನು ಕಲ್ಲು ಮರಳು ಎಲ್ಲ ಮಿಕ್ಸ್ ಮಾಡಿ ಸಿಮೆಂಟ್ ಜೊತೆ ಮಿಕ್ಸ್ ಮಾಡಿ ಅದಕ್ಕೊಂದು ಟೆಂಪರೇಚರ್ ನಿಗದಿಯಾಗಿದೆ. ಆ ಟೆಂಪರೇಚರ್ ಇದ್ದಾಗ ಅದನ್ನು ರೋಡ್ ಮೇಲೆ ಹಾಕಿ ಅದನ್ನು ಸರಿಯಾಗಿ ರೋಲ್ ಮಾಡಬೇಕು. ಇವತ್ತು ಏನಾಗಿದೆ ಬೆಂಗಳೂರಲ್ಲಿ, ಹಾಟ್ ಮಿಕ್ಸ್ ಪ್ಲಾಂಟ್ಗಳು ಯಾವುದು ಬೆಂಗಳೂರಲ್ಲಿ ಎಲ್ಲಿ ಕೆಲಸ ನಡೆಯುತ್ತೋ ಆ ಜಾಗದಲ್ಲಿ ಇಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಊರು ಹೊರಗಡೆಗೆ ಎಲ್ಲ ಹಾಟ್ ಮಿಕ್ಸ್ ಪ್ಲಾಂಟ್ಗಳು ಕಾಂಟ್ರಾಕ್ಟ್ಗಳು ಇಟ್ಕೊಂಡಿದ್ದಾರೆ. ಅಲ್ಲಿಂದ ಈ ಟ್ರಾಫಿಕ್ಕಲ್ಲಿ ಅಲ್ಲಿಂದ ಅದು ನಿಧಾನವಾಗಿ ಬರೋ ಅಷ್ಟೊತ್ತಿಗೆ ಅದರಲ್ಲಿ ಏನು ಒಂದು ಟೆಂಪರೇಚರ್ ನಾವು ಕೇಳಿರ್ತೀವಿ, ಆ ಟೆಂಪರೇಚರ್ ಇರ್ತಾ ಇಲ್ಲ, ತಣ್ಣಗಾಗೋಗುತ್ತೆ. ಆ ತಣ್ಣಗಾಗಿದ್ದ ಹಾಕಿ ರೋಲ್ ಮಾಡಿದರೆ ಏನು ಪ್ರಯೋಜನ ಇಲ್ಲ, ಅದು ಸರಿಯಾಗಿ ಸಮರ್ಪಕವಾಗಿರಲ್ಲ. ಅಧಿಕಾರಿಗಳಿಗೆ ಕಾಣಿಸಲ್ವ, ಇಷ್ಟೊಂದು ಕಳಪೆ ಮಟ್ಟದ ರಸ್ತೆ ನಿರ್ಮಾಣ ನಮ್ಮ ಬಿಬಿಎಂಪಿ ಇಂಜಿನಿಯರ್ಗಳಿಗೆ ಕಾಣಿಸಲ್ವ? ಖಂಡಿತ ಕಾಣಿಸುತ್ತೆ. ಆದರೆ ಅವರು ಈ ಮಾಫಿಯಾದಲ್ಲಿ ಭಾಗಿಯಾಗಿರೋದ್ರಿಂದ ಕಣ್ಮುಚ್ಚಿಕೊಳ್ತಿದ್ದಾರೆ. ಇಲ್ಲಿ ಪ್ರತಿ ವರ್ಷ ಸಾವಿರಾರು ಕೋಟಿ ಖರ್ಚು ಮಾಡ್ತಾರೆ ರಸ್ತೆಗಳ ಅಭಿವೃದ್ಧಿಗೆ, ರಸ್ತೆ ಹೊಸದಾಗಿ ನಿರ್ಮಾಣ ಮಾಡೋದಕ್ಕೆ, ಚರಂಡಿಗೆ ಅಂತೆಲ್ಲ. ಆದರೆ ಅದೆಲ್ಲವೂ ಸಹ ದೊಡ್ಡ ಮೋರಿಗಳಲ್ಲಿ ಹೋಗ್ತಾ ಇದೆ ದುಡ್ಡೆಲ್ಲ. ಯಾಕೆಂದರೆ ಇಲ್ಲಿ ದೊಡ್ಡ ಒಂದು ದುಷ್ಟಕೂಟ ಸೇರಿಕೊಂಡಿದೆ. ಬಿ ಬಿ ಎಂ ಪಿ ಅಧಿಕಾರಿಗಳು, ಇಂಜಿನಿಯರ್ಗಳು, ಈ ಬಿ ಬಿ ಎಂ ಪಿ ಕಾರ್ಪೊರೇಟ್ಗಳು ಮತ್ತು ಈ ಕಾಂಟ್ರಾಕ್ಟ್ರ್ಗಳು, ಈ ಮೂರು ಜನರ ದುಷ್ಟಕೂಟ ಇಡೀ ನಗರವನ್ನು ಹಾಳು ಮಾಡ್ತಾ ಇದೆ. ಬೇಸಿಗೆಯಲ್ಲಿ ಹಾಕಿದ ರಸ್ತೆಗಳು ಮಳೆಗಾಲದಲ್ಲಿರೋದಿಲ್ಲ, ಮಳೆಗಾಲದಲ್ಲಿ ಹಾಕಿದ ಚಳಿಗಾಲದಲ್ಲಿ ಇರೋದಿಲ್ಲ, ಚಳಿಗಾಲದಲ್ಲಿ ಹಾಕಿದ ಬೇಸಿಗೆಯಲ್ಲಿ ಇರೋದಿಲ್ಲ. ಕಳಪೆ ಗುಣಮಟ್ಟದ ರಸ್ತೆ ನಿರ್ಮಾಣಕ್ಕೆ ಬಿಬಿಎಂಪಿ ಅಧಿಕಾರಿಗಳ ಕಮಿಷನ್ ದಂಧೆಯೇ ಕಾರಣ ಅನ್ನೋದು ಗುತ್ತಿಗೆದಾರರ ನೇರ ಆರೋಪ. ಎಲ್ಲ ಹಂತದಲ್ಲೂ ನೀವು ಒಂದು ಕಾಮಗಾರಿ ಪ್ರಾರಂಭವಾದಾಗಿಂದ ಬಿಲ್ ತೊಗೊಳ್ಳೋವರೆಗೂ ನಾವು ಗುತ್ತಿಗೆದಾರರುಗಳು ಎಲ್ಲ ಟೇಬಲ್ಗೂ ಹಣ ಕೊಡಬೇಕು. ಇಲ್ಲಾಂದರೆ ನೀವು ನಿಮ್ಮದು ಫೈಲು ಮೂವೇ ಆಗಲ್ಲ, ಅಲ್ಲೇ ಇರುತ್ತೆ. ಏನಪ್ಪ, ನಾನು 2 ಇಯರ್ಸಿಂದ ಕಾಯ್ತಾ ಇದ್ದೀನಿ. ಇವಾಗ ಇವರು ಈಗೊಂದು 2-3 ಮಂತ್ಸ್ ಬ್ಯಾಕ್ ಕೆಲಸ ಮಾಡಿರ್ತಾರೆ.
ಅವರು ಅವರು ಪರ್ಸೆಂಟೇಜ್ ಕೊಟ್ಟರೆ, ಜಾಸ್ತಿ ಪರ್ಸೆಂಟೇಜ್ ಕೊಟ್ಟರೆ ಅವ್ರಿಗೆ ರಿಲೀಸ್ ಮಾಡಿಬಿಡ್ತಾರೆ ಅಮೌಂಟ್. ಸುಮಾರು 27-30% ಖರ್ಚಾಗುತ್ತೆ. ಗುಣಮಟ್ಟದ ಪರೀಕ್ಷೆಯೇ ಇಲ್ಲ. ನಮ್ಮ ಅಧ್ಯಯನದ ವೇಳೆ ನಮಗೆ ಇನ್ನೊಂದು ಸೀಕ್ರೆಟ್ ಗೊತ್ತಾಯಿತು. ಅದೇನಂದ್ರೆ, ನಮ್ಮ ರಸ್ತೆಗಳಿಗೆ ಹಾಕೋ ಡಾಂಬಾರಿನ ಗುಣಮಟ್ಟ ಪರೀಕ್ಷೆಯೇ ನಡೆಯುತ್ತಿಲ್ಲವಂತೆ. ಹಾಗಾಗಿ ಗುತ್ತಿಗೆದಾರರು ಕಲಬೆರಕೆ ಡಾಂಬಾರ್ ಅನ್ನ ನೆಚ್ಚಿಕೊಂಡಿದ್ದಾರೆ, ಮೆಚ್ಚಿಕೊಂಡಿದ್ದಾರೆ. ಆ್ಯಕ್ಚುಲಾಗಿ ಮೇಡಮ್ ಏನಂತಾರಂದರೆ, ಮಿಕ್ಸಿಂಗ್ ರೋಡ್ ವರ್ಕ್ ಸ್ಟಾರ್ಟ್ ಆದಾಗ ಮಿಕ್ಸಿಂಗ್ ಪ್ಲ್ಯಾಂಟಲ್ಲಿ ಮಿಕ್ಸಿಂಗ್ ಯಾವ ರೀತಿ ಬರ್ತಾ ಇದೆ ಅನ್ನೋದಕ್ಕೆ ಆ್ಯಕ್ಚುಲಾಗಿ ಅಲ್ಲಿ ಪ್ಲ್ಯಾಂಟಿಂದನೇ ಒಂದು ಮಿಕ್ಸಿಂಗ್ ಟೆಸ್ಟ್ ಮಾಡಬೇಕು. ಕನ್ಸರ್ನ್ ಇಂಜಿನಿಯರು ಯಾರನ್ನಾದರೂ ಅಲ್ಲೇ ಬಿಟ್ಟು ಅಲ್ಲಿ ಮಿಕ್ಸಿಂಗ್ ಯಾವ ರೀತಿ ಇದೆ ಅಂದ್ಬಿಟ್ಟು ಟೆಸ್ಟ್ ಮಾಡಬೇಕು. ಮಿಕ್ಸಿಂಗ್ ಸರಿ ಇಲ್ಲ ಅಂದರೆ ಚೇಂಜ್ ಮಾಡಿಸಿ ಅಲ್ಲಿಂದ ಸ್ಪಾಟಿಗೆ ಬರಬೇಕು ಸೈಟಿಗೆ. ಅವರು ಇದನ್ನು ಮಾಡೋದಿಲ್ಲ, ವರ್ಕ್ ಮಿಕ್ಸಿಂಗ್ ಎಲ್ಲ ಬಂದುಬಿಟ್ಟಿರುತ್ತೆ, ಆಗಲೇ ವರ್ಕ್ ನಡೀತಾ ಇರುತ್ತೆ. ಆವಾಗ ಅದನ್ನು ಆ ಸ್ಯಾಂಪಲ್ನ ತೊಗೊಂಡೋಗಿ ಟೆಸ್ಟ್ ಮಾಡ್ತಾರೆ, ಆ ಸ್ಯಾಂಪಲ್ನ ತೊಗೊಂಡೋಗಿ ಟೆಸ್ಟ್ ಮಾಡಿ ಆಮೇಲೆ ರಿಪೋರ್ಟ್ ಕೊಡ್ತಾರೆ. ಎಲ್ಲ ಹಂತದಲ್ಲೂ ಭ್ರಷ್ಟಾಚಾರ ಅನ್ನೋದು ಎದ್ದು ಕಾಣಿಸ್ತಾ ಇದೆ. ಇಷ್ಟೆಲ್ಲ ಮಾಹಿತಿ ಸಂಗ್ರಹಿಸಿದ ನಾವು ಗುತ್ತಿಗೆದಾರರ ವೇಷ ಧರಿಸಿ ನಗರದ ಹೊರವಲಯದಲ್ಲಿರೋ ನಾನಾ ಡಾಂಬಾರ್ ಮಿಕ್ಸಿಂಗ್ ಅಡ್ಡೆಗಳಿಗೆ ತೆರಳಿದ್ವಿ. ಬಗೆ ಬಗೆಯ ಡಾಂಬಾರ್ ಡಬ್ಬಗಳಿದ್ದು ಬಗೆ ಬಣ್ಣದಲ್ಲಿ ಮಿಕ್ಸಿಂಗ್ ನಡೆಯುತ್ತಿತ್ತು. ಅಲ್ಲಿ ನಮಗೆ ಯಾವ ಗುಣಮಟ್ಟದ ಡಾಂಬಾರ್ ಮಿಕ್ಸ್ ಬೇಕು ಅದು ರೆಡಿ ಮಾಡಿಕೊಡಲು ಅಲ್ಲಿನ ಸಿಬ್ಬಂದಿ ಒಪ್ಪಿದ್ರು. ನೀವು ಕಡಿಮೆ ಟೂ ಬೇಕಾದ್ರೆ ಬಿಟ್ಟು ಕಳಿಸ್ತೀವಿ, ಅದರ ಕಿತ್ತವರೆ ಬಂದು ನಮ್ಮನ್ನ ಕೇಳಬಾರ್ದು. ಆ ಥರ ಬರುತ್ತೆ ಮಿಕ್ಸ್, ಕಾರ್ ಇರಲ್ಲ ಇದಿರಲ್ಲ, ಪಾಯಿಂಟ್ ಒಂದೇ ಬಿಟ್ಟು ಕಳಿಸ್ತೀವಿ. ಇದನ್ನು ತಗೊಂಡು ನೀವು ಪ್ಯಾಚ್ ಮಾಡ್ಕೊಂಡ್ರೆ ನೀವೇ ಅದು ಕಿತ್ಬಿಟ್ರೆ ಸರಿ. ಅದು ಇನ್ನು ನಾವು ಬೆಂಗಳೂರಿನ ಹೊರವಲಯದಲ್ಲಿರೋ ದೊಡ್ಡ ಆಲದ ಮರ ಬಳಿ ಇರೋ ಡಾಂಬಾರ್ ಮಿಕ್ಸಿಂಗ್ ಕೇಂದ್ರಕ್ಕೆ ಹೋದಾಗ ಅಲ್ಲಿ ಗೋವಿಂದ ರಾಜನಗರದ ಬ್ಯಾಟ್ರಾಯನ್ಪುರ ವಾರ್ಡ್ನ ರಸ್ತೆಗೆ ಡಾಂಬಾರ್ ಮಿಕ್ಸ್ ಆಗ್ತಿತ್ತು. ಆದರೆ ದುರಂತ ನೋಡಿ, ಅಲ್ಲಿ ಡಾಂಬಾರ್ ಗುಣಮಟ್ಟ ಚೆಕ್ ಮಾಡಲು ಯಾವೊಬ್ಬ ಬಿಬಿಎಂಪಿ ಅಧಿಕಾರಿಯೂ ಇರಲಿಲ್ಲ. ಗುತ್ತಿಗೆದಾರರು ಏನು ಮಿಕ್ಸ್ ಮಾಡಿ ಕಳಿಸ್ತಾರೋ ಅದಕ್ಕೆ ಜೈ. ಮಿಕ್ಸಿಂಗ್ ಕೇಂದ್ರಗಳಿಗೆ ಭೇಟಿ ಕೊಟ್ಟಾಗ ಅಲ್ಲಿನ ಸಿಬ್ಬಂದಿ ನಮಗೆ ಡಾಂಬಾರ್ ಕಲಬೆರಕೆ ದಂಧೆಯ ಇನ್ನಷ್ಟು ಭಯಾನಕ ಸೀಕ್ರೆಟ್ಗಳನ್ನು ಹೇಳಿದ್ರು. ಈ ಡಾಂಬಾರ್ ದಂಧೆಯ ಬಗ್ಗೆ ನಾವು ರಹಸ್ಯ ಕಾರ್ಯಾಚರಣೆ ಮಾಡುತ್ತಾ ಮಾಡುತ್ತಾ ಹೋದಂತೆ ನಮಗೆ ಇನ್ನಷ್ಟು ಮತ್ತಷ್ಟು ಮಾಹಿತಿಗಳು ಸಿಗಲಾರಂಭಿಸಿದವು. ಈ ದಂಧೆಯ ಜಾಲ ಇಲ್ಲಿಗೆ ಮುಗಿಯಲ್ಲ, ಇದರ ಕಬಂಧ ಬಾಹು ವಿದೇಶದವರೆಗೂ ಹಬ್ಬಿದೆ ಅನ್ನುವಂಥ ಆತಂಕಕಾರಿ ವಿಚಾರ ಗೊತ್ತಾಯಿತು. ಅದರ ಜಾಡು ಹಿಡಿದು ಹೊರಟ ನಮಗೆ ಇನ್ನಷ್ಟು ಕುತೂಹಲಕಾರಿ ಮಾಹಿತಿ ಸಿಕ್ತು. ಅದನ್ನು ಹೇಳ್ತೀನಿ ಚಿಕ್ಕ ಬ್ರೇಕ್ನ ನಂತರ.